ಅಮೋಘ ನ್ಯೂಸ್ಗೆ ಸ್ವಾಗತ. ನಾನು ಸ್ಮಿತಾ. ಆಲ್ ಇಂಡಿಯಾ ಹೇರ್ ಆ್ಯಂಡ್ ಬ್ಯೂಟಿ ಅಸೋಸಿಯೇಷನ್ ವತಿಯಿಂದ ತುಮಕೂರಿನ ಕನ್ನಡ ಭವನದಲ್ಲಿ ಬ್ಯೂಟಿ ಪಾರ್ಲರ್ ನಡೆಸುವವರಿಗೆ ಮತ್ತು ಆಸಕ್ತರಿಗೆ ಶಿಕ್ಷಣ ನೀಡುವ ಸಲುವಾಗಿ ಇಂದು ಸಭೆಯನ್ನು ನಡೆಸಲಾಯಿತು. ಬ್ಯೂಟಿ ಪಾರ್ಲರ್ ನಡೆಸುವವರಿಗೆ ಮತ್ತು ಆಸಕ್ತರಿಗೆ ಶಿಕ್ಷಣ ನೀಡುವ ಸಲುವಾಗಿ ಅವರಿಗೆ ಇನ್ನಷ್ಟು ಉನ್ನತ ಮಟ್ಟದ ಶಿಕ್ಷಣ ನೀಡಿ ಗುಣಮಟ್ಟದ ಉತ್ಪನ್ನಗಳನ್ನು ಬಳಸಿ ಸೌಂದರ್ಯ ಹೆಚ್ಚಿಸುವ ಕಲೆಯನ್ನು ತಿಳಿಸಿಕೊಡಲಾಗುತ್ತೆ. ಕರ್ನಾಟಕದಲ್ಲಿ ವಿವಿಧ ಕಡೆ ಐಬಾ ಬ್ರಾಂಚ್ಗಳು ಇದ್ದು ತುಮಕೂರಿನಲ್ಲಿ ಮೀನಾ ಗಾಣಿಗ ಅವರ ನೇತೃತ್ವದಲ್ಲಿ ಹೊಸ ಬ್ರಾಂಚ್ ತೆರೆಯುತ್ತಿದ್ದು ಆಸಕ್ತರು ಮೀನಾ ಅವರನ್ನು ಸಂಪರ್ಕಿಸಿ ಜಾಯಿನ್ ಆಗಬಹುದು ಎಂದು ಎಐಎಚ್ಬಿಎ ಕರ್ನಾಟಕದ ಜನರಲ್ ಸೆಕ್ರೆಟರಿಯಾದ ಭವಾನಿ ಶ್ರೀಧರ್ ತಿಳಿಸಿದರು. ನನ್ನ ಹೆಸರು ಭವಾನಿ ಶ್ರೀಧರ್ ಅಂತ ಹೇಳಿ, ಆಲ್ ಇಂಡಿಯಾ ಹೇರ್ ಅಂಡ್ ಬ್ಯೂಟಿ ಅಸೋಸಿಯೇಷನ್ನ ಕರ್ನಾಟಕದ ಜನರಲ್ ಸೆಕ್ರೆಟರಿ. ಆಲ್ ಇಂಡಿಯಾ ಹೇರ್ ಅಂಡ್ ಬ್ಯೂಟಿ ಅಸೋಸಿಯೇಷನ್ ಅಂದರೆ ಇದೊಂದು ನ್ಯಾಷನಲ್ ಲೆವೆಲ್ ಅಸೋಸಿಯೇಷನ್. ಸುಮಾರು ಸ್ಟೇಟ್ಸಲ್ಲಿ ಈ ಅಸೋಸಿಯೇಷನ್ ಅವೈಲಬಲ್ ಇದೆ. ನಮ್ಮದು ಮೇನ್ ಇಂಟೆನ್ಷನ್ ಏನಂದರೆ ನಮ್ಮ ಬ್ಯೂಟಿ ಇಂಡಸ್ಟ್ರಿಯಲ್ಲಿ ಇರೋರನ್ನ ಇನ್ನೂ ಅಪ್ಗ್ರೇಡ್ ಮಾಡಿ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ತೊಗೊಂಬರ್ಬೇಕು ಅನ್ನೋದೇ ನಮ್ಮ ಉದ್ದೇಶ. ಸೊ ಅದಕ್ಕೆ ಆ ಒಂದು ಇಂಟೆನ್ಷನಲ್ಲಿ ನಮ್ಮದು ಎಜುಕೇಷನ್ ಜಾಸ್ತಿ ನಾವು ಕೊಡ್ತೀವಿ. ಸೊ ಸೆಮಿನಾರ್ಸ್ ಇರುತ್ತೆ, ಫ್ರೀ ಸೆಮಿನಾರ್ಸು ಇರುತ್ತೆ. ಸೊ ಆ ಥರ ಟ್ರೈನಿಂಗ್ ಕೊಡ್ತೀವಿ. ವರ್ಕ್ಶಾಪ್ಸ್ ಇರುತ್ತೆ, ಕಾಂಪಿಟೇಷನ್ಸ್ ಇರುತ್ತೆ, ನ್ಯಾಷನಲ್ ಲೆವೆಲ್ ಕಾಂಪಿಟೇಷನ್ಸ್ವರೆಗೂ ಇರುತ್ತೆ, ಇಂಟರ್ನ್ಯಾಷನಲ್ ಲೆವೆಲ್ ಕಾಂಪಿಟೇಷನ್ಸ್ ಅವ್ರು ಪಾರ್ಟಿಸಿಪೇಟ್ ಮಾಡ್ಬೋದು. ನಮ್ಮ ಅಸೋಸಿಯೇಷನ್ ಒಂದು ಪ್ಲಸ್ ಪಾಯಿಂಟ್ ಏನು ಅಂತ ಹೇಳಿದ್ರೆ, OMC ಅಂತ ಹೇಳಿ ಇಂಟರ್ನ್ಯಾಷನಲ್ ಬ್ಯೂಟಿ ಆರ್ಗನೈಸೇಷನ್ ಜೊತೆ ನಮ್ಮ ಅಸೋಸಿಯೇಷನ್ ಮರ್ಜ್ ಆಗಿದೆ. ಸೊ ಹಾಗಾಗಿ ನಮ್ಮ ಮೆಂಬರ್ಸ್ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ವರೆಗೂ ಕಾಂಪಿಟೇಷನ್ಸಲ್ಲೂ ಪಾರ್ಟಿಸಿಪೇಟ್ ಮಾಡ್ಬೋದು. ಅದೇ ಥರ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ ನಾಲೆಜು ಅವರು ತಗೋಬೋದು. ಸೊ ಈ ಎಲ್ಲ ಫೆಸಿಲಿಟೀಸು ನಮ್ಮ ಐಬಾ ಮೆಂಬರ್ಸ್ಗೆ ನಾವು ಮಾಡಿಕೊಡ್ತಾ ಇದ್ದೀವಿ. ಸೊ ಐಬಾ ಮೆಂಬರ್ಶಿಪ್ ಯಾರು ತೊಗೊಂತಾರೋ ಅವ್ರಿಗೆಲ್ಲನೂ ಒಂದು ಒಳ್ಳೆ ರೆಕಗ್ನೈಸೇಷನ್ಸ್ ಇರುತ್ತೆ. ನಮ್ಮ ಇಂಟೆನ್ಷನ್ ಏನಂದರೆ ಅವ್ರನ್ನ ಎಲ್ಲ ಬ್ಯೂಟಿ ಇಂಡಸ್ಟ್ರಿಯಲ್ಲಿರೋರನ್ನು ರೆಕಗ್ನೈಸೇಷನ್ ಮಾಡಬೇಕು, ಅವ್ರಿಗೆ ಒಂದು ಅವಾರ್ಡ್ಸ್ ಎಲ್ಲ ಕೊಡಬೇಕು, ಈ ಥರ ಅವ್ರನ್ನ ಒಂದು ಸ್ಟೆಪ್ ಬೈ ಸ್ಟೆಪ್ ಬೆಳೆಸ್ಬೇಕು ಅನ್ನೋದೇ ನಮ್ಮ ಉದ್ದೇಶ. ಸೊ ಹಾಗಾಗಿ ಎಲ್ಲ ಮೆಂಬರ್ಸು ಎಲ್ಲ ಕಡೆಯಿಂದನು ಕರ್ನಾಟಕದಲ್ಲಿ ಎಲ್ಲ ಡಿಸ್ಟ್ರಿಕ್ಟ್ಸಿಂದನು ಐಬಾ ಮೆಂಬರ್ಶಿಪ್ ತೊಗೊಂಡು ಅವರು ಜಾಯಿನ್ ಮಾಡ್ಕೋಬೋದು. ಮೀನಗಣಿಗ ಮೇಕಪ್ ಸ್ಟುಡಿಯೋ ಮೊನ್ನೆ ಎಲ್ಲ ಲಾಂಚ್ ಮಾಡಿದ್ದೀವಿ. ಅಂದರೆ ಇಲ್ಲಿ ರಾಜಕೀಯ ಸರ್ ಕ್ಲಾಸ್ ಮಾಡುವಾಗ ನೀವು ಒಂದೊಂದ್ಸರಿ ನಾನು ಎಲ್ಲರನ್ನು ಭೇಟಿ ಮಾಡಿದ್ದೆ ಈ ತುಮಕೂರು ಡಿಸ್ಟ್ರಿಕ್ಟ್ನವ್ರನ್ನ. ಈಗ ಅದೇ ನಾನು ಐಬಾ ಒಂದು ಐಬಾನ ನಾವು ತುಮಕೂರಿಗೆ ತರಬೇಕು ಅಂತ ಹೇಳ್ಬಿಟ್ಟು ಇವತ್ತು ಮೀಟಿಂಗ್ ಕರೆದಿದ್ವಿ. ಇವರೆಲ್ಲರೂ ಮ್ಯಾಮ್, ಭವಾನಿ ಮೇಡಮ್, ಸುನೀತಾ ಮ್ಯಾಮ್, ಪಟ್ಟಾಭಿ ಸರು, ಪ್ರೀತಿ ಮ್ಯಾಮ್ ಎಲ್ಲ ಬಂದಿದ್ರು. ಹಾಗಾಗಿ ಇಲ್ಲಿ ಪರವಾಗಿಲ್ಲ, ಇಲ್ಲಿ ಒಂದು 100-105 ಜನ ಮೀಟಿಂಗ್ ಬಂದು ಎಲ್ಲ ಸೇರಿಕೊಂಡು ಮೀಟಿಂಗ್ ಮಾಡಿದ್ದೀವಿ. ಐಬಾ ಇಲ್ಲಿ ಆದಷ್ಟು ಬೇಗ ತರಬೇಕು ಅಂತ ಹೇಳ್ಬಿಟ್ಟು ನಾವು ಇವತ್ತು ಮೀಟಿಂಗ್ ಕರೆದಿದ್ದಕ್ಕೆ ಒಳ್ಳೆ ರೆಸ್ಪಾನ್ಸ್ ಇದೆ. ಎಲ್ಲರೂ ಇನ್ನು ಯಾರು ತಪ್ಪಿಸ್ಕೊಂಡಿದ್ದೀರಾ, ಎಲ್ಲರೂ ಮಿಸ್ ಮಾಡ್ಕೊಂಡಿದ್ದೀವಿ ಅಂತ ಬೇಜಾರು ಮಾಡ್ಕೋಬೇಡಿ. ಈಗ ಐಬಾ ಶುರು ಮಾಡ್ತೀವಿ ಅಂದರೆ ಈ ಫೆಬ್ರವರಿಗೆ ಮೇಡಮ್ ಹೇಳ್ದಂಗೆ ಫೆಬ್ರವರಿ ಒಳಗಡೆ ನಾವು ಐಬಾನ ಲಾಂಚ್ ಮಾಡ್ತಾ ಇದ್ದೀವಿ. ಅವಾಗ ಎಲ್ಲರೂ ಬನ್ನಿ, ಎಲ್ಲರೂ ಐಬಾದಲ್ಲಿ ಸೇರ್ಕೊಳ್ಳೋಣ. ಅಸ್ಸಾಂನಲ್ಲಿ ನಡೆಯುತ್ತಿರುವ ಭಾರತ ಜೋಡೋ ನ್ಯಾಯ ಯಾತ್ರೆಯಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಯುವ ನಾಯಕರಾದ ರಾಹುಲ್ ಗಾಂಧಿ ಅವರ ಮೇಲೆ ಹಲ್ಲೆಗೆ ಯತ್ನಿಸಿದ ಬಿಜೆಪಿ ಕಾರ್ಯಕರ್ತರ ಕೃತ್ಯವನ್ನು ಖಂಡಿಸಿ ಚಾಮರಾಜನಗರ ಜಿಲ್ಲಾ ಕಾಂಗ್ರೆಸ್ ಸಮಿತಿ ವತಿಯಿಂದ ಪ್ರತಿಭಟನೆ ಕೈಗೊಳ್ಳಲಾಯಿತು. ರಾಹುಲ್ ಗಾಂಧಿ ಅವರಿಗೆ ಹಲ್ಲೆಗೆ ಯತ್ನಿಸಿದ ಬಿಜೆಪಿ ಕಾರ್ಯಕರ್ತರ ಕೃತ್ಯವನ್ನು ಖಂಡಿಸಿ ಚಾಮರಾಜನಗರ ವಿಧಾನಸಭಾ ಕ್ಷೇತ್ರದ ಮಾಜಿ ಸಚಿವರು ಹಾಗೂ ಶಾಸಕರಾದ ಸಿ ಪುಟ್ಟರಂಗ ಶೆಟ್ಟಿರವರ ಹಾಗೂ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರಾದ ಪಿ ಮರಿಸ್ವಾಮಿರವರ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಈ ವೇಳೆ ಮಾತನಾಡಿದ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರಾದ ಪಿ ಮರಿಸ್ವಾಮಿ, ಭಾರತ್ ಜೋಡೋ ನ್ಯಾಯ ಯಾತ್ರೆಯ ಯಶಸ್ವಿಯನ್ನ ಸಹಿಸಿಕೊಳ್ಳಲು ಸಾಧ್ಯವಿಲ್ಲದ ಕೆಲವು ಬಿಜೆಪಿ ಕಾರ್ಯಕರ್ತರು ಅವರ ಮೇಲೆ ಹಲ್ಲೆಗೆ ಮುಂದಾಗಿರುವುದು ಖಂಡನೀಯ. ಇದು ಪ್ರಜಾಪ್ರಭುತ್ವದ ಕಗ್ಗೊಲೆಯಾಗಿದೆ, ಇದನ್ನು ತಡೆಯಬೇಕು. ಕಾಂಗ್ರೆಸ್ ಸಮಾಜಕ್ಕೆ ಉತ್ತಮ ಸಂದೇಶ ಕೊಡಲು ಮುಂದಾಗಿದೆ ಎಂದರು. ಸಾಹೇಬರ ಆದೇಶದ ಮೇರೆಗೆ ಇವತ್ತು ಕರ್ನಾಟಕದಾದ್ಯಂತ ನಾವು ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಯಾಕೆಂದ್ರೆ ಇವತ್ತು ನಮ್ಮ ಪಕ್ಷದ ನೇತಾರರು ರಾಹುಲ್ ಗಾಂಧೀಜಿ ಅವರು ಮಣಿಪುರದಿಂದ ಭಾರತ್ ನ್ಯಾಯ ಜೋಡೋ ಯಾತ್ರೆಯನ್ನು ಯಶಸ್ವಿಯಾಗಿ ನಡೆಸ್ತಾ ಇದ್ರಿಂದ ಅದನ್ನು ಸಹಿಸಲಾರದೆ ಒಂದು ಏನು ಯಶಸ್ವಿ ಆಗಲಿ, ಅವರು ಕರ್ನಾಟಕ ಮತ್ತು ಈ ಭಾಗದಲ್ಲಿ ಯಶಸ್ವಿ ಮಾಡಿ ಬಹಳ ಹೆಸರು ಮಾಡೋದ್ರಿಂದ ಅಲ್ಲೂ ಇದೇ ಥರ ಯಶಸ್ವಿ ಆಗುತ್ತೆ ಅಂತ ಹೇಳಿ ಅದನ್ನು ಸಹಿಸಲಾರದೆ ಬಿಜೆಪಿಯವರು ಗುಂಡಗಳ ಬಿಟ್ಟು ಅವರ ಮೇಲೆ ಅಲೆ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದು ನಿಜಕ್ಕೂ ಪ್ರಜಾಪ್ರಭುತ್ವದ ಕಗ್ಗೊಲೆ ಅಂತ ನಾವು ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ವಿ. ಆದ್ರಿಂದ ಅದರ ವಿರುದ್ಧ ನಾವು ಇವತ್ತು ಪ್ರತಿಭಟಿಸಿ ಅವ್ರನ್ನ ಬಂಧಿಸಬೇಕು ಅಂತ ಹೇಳಿ ಈ ಮುಖಾಂತರ ನಾವು ಈ ಪ್ರತಿಭಟನೆ ಮೂಲಕ ನಾವು ತಿಳಿಸ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದ ಮೊಹಮ್ಮದ್ ಹಸ್ಗರ್ ಮುನ್ನಾರ್ ಅವರು
ಗುರುಸ್ವಾಮಿರವರು, ಎಚ್ ವಿ ಚಂದ್ರೂರ್ ಅವರು, ತೋಟೇಶ್ ರವರು, ಮುಕುಂದ ವರ್ಮಾರವರು, ಉಪಾಧ್ಯಕ್ಷರಾದ ಬಿಕೆ ರವಿಕುಮಾರ್ ರವರು, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಚಿಕ್ಕಮಹದೇವ್ ರವರು ಹಾಗೂ ಮುಂಚೂಣಿ ಘಟಕಗಳ ಅಧ್ಯಕ್ಷರು ಹಾಗೂ ಕಾಂಗ್ರೆಸ್ ಪಕ್ಷದ ಸ್ಥಳೀಯ ಸಂಸ್ಥೆಯ ಚುನಾಯಿತ ಹಾಲಿ ಮತ್ತು ಮಾಜಿ ಜನಪ್ರತಿನಿಧಿಗಳು ಹಾಗೂ ಪಕ್ಷದ ಕಾರ್ಯಕರ್ತರು ಭಾಗವಹಿಸಿದ್ದರು. ಶಿವಕುಮಾರ್, ಅಮೋಕ್ ಟಿವಿ, ಚಾಮರಾಜನಗರ. ಅಯೋಧ್ಯೆಯಲ್ಲಿ ರಾಮನ ಪ್ರಾಣ ಪ್ರತಿಷ್ಠಾಪನೆ ಹಿನ್ನೆಲೆ ಶಿರಾನಗರದ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ದೀಪಗಳು ಬೆಳಗಿಸಿ ಸಂಭ್ರಮಾಚರಣೆ ಮಾಡಲಾಯಿತು. ಶಿರಾನಗರ ಸೇರಿದಂತೆ ತಾಲೂಕಿನ ವಿವಿಧ ಗ್ರಾಮದಲ್ಲಿ ರಾಮಭಕ್ತರು ದೀಪಾವಳಿಯಂತೆ ದೀಪಗಳನ್ನು ಹಚ್ಚಿ ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ದಾರೆ. ಈ ಆಚರಣೆಯಲ್ಲಿ ಬಜರಂಗದಳದ ಮಂಜುನಾಥ್, ಕೃಷ್ಣೇಗೌಡ, ವಿಶ್ರಾಂತಿ ಪ್ರಾಂಶುಪಾಲರಾಗಿ ಡಾ ಮಹೇಂದ್ರಪ್ಪ, ಸಂಚಾಲಕಿ ಬ್ರಹ್ಮಕುಮಾರಿ ಅನ್ನಪೂರ್ಣ ಪ್ರಾತ್ಯಕ್ಷಿಕೆಯನ್ನ ನೀಡಿದರು. ನಂತರ ದೀಪಗಳನ್ನು ಹಚ್ಚಿ ಪಟಾಕಿ ಸಿಡಿಸಿ ಸಂಭ್ರಮಿಸಿದರು. ಈ ದೇಶದಲ್ಲಿ ಹುಟ್ಟಿ ಈ ದೇಶದ ಅನ್ನ ತಿಂದು ಇವತ್ತು ಈ ದೇಶಕ್ಕೆ ದ್ರೋಹ ಮಾಡುತ್ತಿದ್ದೀರಿ, ನಾಲಿಗೆ ಬಿಗಿ ಹಿಡಿದು ಮಾತನಾಡಿ, ನಿಮಗೆ ಶೂಟ್ ಅಂಡ್ ಸೈಟ್ ಕೊಡಬೇಕು, ಬಾಬರನ ಮಸೀದಿ ಕನಸು ಕಾಣಬೇಡಿ ಎಂದು ರಾಯಭಾಗ ತಾಲೂಕಿನ ಹಾರೋಗೇರಿ ಪಟ್ಟಣದಲ್ಲಿ ಶ್ರೀರಾಮ ಸೇನೆಯ ಸಂಸ್ಥಾಪಕ ಪ್ರಮೋದ್ ಮುತಾಲಿಕ್ ಕಿಡಿಕಾರಿದ್ರು. ಅಯೋಧ್ಯೆಯಲ್ಲಿ ನಡೆದ ಶ್ರೀ ಬಾಲರಾಮನ ಮೂರ್ತಿ ಪ್ರತಿಷ್ಠಾಪನೆ ನಿಮಿತ್ತ ಪಟ್ಟಣದಲ್ಲಿ ಶ್ರೀ ಹನುಮಾನ್ ಕಮಿಟಿಯವರು ಪಲ್ಲಕ್ಕಿ ಮಹೋತ್ಸವ ಹಾಗೂ ವಿಶೇಷ ಪೂಜೆಯನ್ನ ಆಯೋಜಿಸಿದರು. ಮೆರವಣಿಗೆಯಲ್ಲಿ ಶ್ರೀರಾಮಸೇನೆಯ ಸಂಸ್ಥಾಪಕ ಪ್ರಮೋದ್ ಮುತಾಲಿಕ್ ಭಾಗವಹಿಸಿ ಶ್ರೀರಾಮನ ಘೋಷಣೆ ಕೂಗಿದರು. ಪಲ್ಲಕ್ಕಿ ಉತ್ಸವದಲ್ಲಿ ಭಾಗವಹಿಸಿ ಮಾತನಾಡಿದ ಹಿಂದೂ ಸಾಮ್ರಾಟ ಶ್ರೀರಾಮಸೇನೆಯ ಸಂಸ್ಥಾಪಕ ಪ್ರಮೋದ್ ಮುತಾಲಿಕ್, ಕಾಂಗ್ರೆಸ್ ಹುಟ್ಟಿದಾಗಿನಿಂದಲೂ ಇಲ್ಲಿಯವರೆಗೆ ಹಿಂದೂ ವಿರೋಧಿ ನೀತಿಯನ್ನ ಅನುಸರಿಸಿ ಬಂದಿದೆ. ಬಾಬರ್ನ ಪರವಾಗಿ ನಿಂತುಕೊಂಡರೂ ಇವರು ರಾಮನ ಪರವಾಗಿ ನಿಂತುಕೊಂಡಿಲ್ಲ. ರಜೆ ಘೋಷಣೆ ಮಾಡಿದರೆ ಇವರಪ್ಪನ ಗಂಟೇನು ಹೋಗ್ತಾ ಇತ್ತಾ? ರಜೆ ಘೋಷಣೆ ಮಾಡಿದರೆ ಸಾವಿರಾರು ಜನ ಈ ಆನಂದದ ಸಾಗರದಲ್ಲಿ ಭಾಗಿಯಾಗ್ತಾ ಇದ್ರು. ಸಿದ್ದರಾಮಯ್ಯನವರೇ, ನಿಮ್ಮ ಹೆಸರಿನಲ್ಲಿ ರಾಮ ಇದ್ದಾನೆ, ಆ ಹೆಸರನ್ನ ತೆಗೀರಿ ಎಂದು ವಾಗ್ದಾಳಿ ನಡೆಸಿದ್ರು. ಭಾರತೀಯ ಮುಸ್ಲಿಮರು ಅವ್ರು ಬಾಬರ್ ಮಸೀದಿ ಅಲ್ಲೇ ಮತ್ತೆ ಕಟ್ಟತೀವಿ ಅಂತನ್ನುವಂಥದ್ದು ಹೇಳ್ತಾ ಇದ್ದಾರೆ. ನಾನು ಹೇಳ್ತಾ ಇದ್ದೀನಿ, ನಿಮಗೆ ತಾಕತ್ತಿದ್ರೆ, ನೀವು ನಿಮ್ಮ ತಾಯಿಗೆ ಹುಟ್ಟಿದ್ರೆ ಅದನ್ನು ಒಂದು ಕಲ್ಲು ಕೂಡ ಅಲ್ಲಾಡ್ಸೋಕ್ಕಾಗೋದಿಲ್ಲ. ಇನ್ನು ರಾಮನ ಮಂದಿರವನ್ನು ನಿಮ್ಮ ಅಪ್ಪ ಅಲ್ಲ, ನಿಮ್ಮ ಅಜ್ಜ ಅಲ್ಲ, ನಿಮ್ಮ ಮೊಮ್ಮಗ ಅಲ್ಲ, ನಿಮ್ಮ ಮರಿ ಮೊಮ್ಮಗ ಅಲ್ಲ, ಯಾರೂ ಮುಟ್ಟಕ್ಕಾಗೋದಿಲ್ಲ ಅಂತನ್ನುವಂಥದ್ದು ಹೇಳ್ತೀನಿ. ತಾಕತ್ತಿದ್ರೆ ಮುಟ್ಟರೆ ನೀವು ನಿಮ್ಮ ಮುಸ್ಲಿಮರ ಬಾಯಿ ಬಿಡಬೇಡಿ ಅಂತ ಹೇಳ್ತೀನಿ. ಈ ದೇಶದಲ್ಲಿ ಹುಟ್ಟಿ ಈ ದೇಶದ ಅನ್ನ ತಿಂದು ಇವತ್ತು ಈ ದೇಶಕ್ಕೆ ದ್ರೋಹ ಮಾಡ್ತಾ ಇರುವಂಥವ್ರು ನಾಲಿಗೆ ಬಿಗಿ ಹಿಡಿದು ಮಾತಾಡಿ ನಿಮಗೆ ಶೂಟೆಡ್ ಸೈಟ್ ಕೊಡಬೇಕು ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಬಾಬರ್ನ ಮಸೀದಿಯ ಕನಸು ಕಾಣೋದನ್ನ ಇನ್ನು ಕಾಣಬೇಡಿ. ನೀವು ಕಾಣೋದೇ ಇದ್ರೆ ಪಾಕಿಸ್ತಾನಕ್ಕೆ ಹೋಗಿ ಅಂತ ಹೇಳ್ತೀನಿ ನಾನು. ಇಲ್ಲಿ ನಿಮ್ಮ ಆಟ ನಡೆಯುವುದಿಲ್ಲ ಅಂತನ್ನುವಂಥದ್ದು ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಮಠದ ಆವರಣದಲ್ಲಿ ಶ್ರೀರಾಮಸೇನೆಯ ಸಂಸ್ಥಾಪಕ ಪ್ರಮೋದ್ ಮುತಾಲಿಕ್ರೊಂದಿಗೆ ಶ್ರೀ ಪ್ರಭುರಾಮನ ಭಕ್ತರು ಹನುಮಾನ್ ಚಾಲೀಸ್ ಪಠಣ ಮಾಡುತ್ತಾ ಹೆಜ್ಜೆ ಹಾಕಿದರು. ಪಲ್ಲಕ್ಕಿ ಮಹೋತ್ಸವದಲ್ಲಿ ಶ್ರೀ ಪ್ರಭು ಬಾಲರಾಮನ ವೇಷಭೂಷಣ ತೊಟ್ಟ ಪುಟಾಣಿ ಮಕ್ಕಳು ನೋಡುಗರ ಗಮನ ಸೆಳೆದರು. ಮಹದೇವ್ ಕಾಂಬ್ಳೆ, ಅಮೋಕ್ ಟಿವಿ, ರಾಯಭಾಗ. ಗುಬ್ಬಿ ಪಟ್ಟಣದ ಶ್ರೀ ಕನಿಕಾ ಪರಮೇಶ್ವರಿ ಸಮುದಾಯ ಭವನದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆಯಿಂದ ತಾಲೂಕು ಮಟ್ಟದ ಮಹಿಳಾ ವಿಚಾರಗೋಷ್ಠಿ ಹಾಗೂ ನೂತನ ಜ್ಞಾನ ವಿಕಾಸ ಕೇಂದ್ರದ ಉದ್ಘಾಟನಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮ ಉದ್ಘಾಟಿಸಿ ನ್ಯಾಯಾಧೀಶರಾದ ಮಂಜುಳಾ ಶಿವಪ್ಪ ಹುಂಡಿ ಮಾತನಾಡಿ, ಪ್ರತಿಯೊಬ್ಬ ಮನುಷ್ಯನಿಗೂ ಸಹ ಕಾನೂನಿನ ಅರಿವು ತಿಳುವಳಿಕೆ ಅಗತ್ಯವಾಗಿ ಬೇಕಾಗಿದೆ. ಇಲ್ಲಿ ಸಾಕಷ್ಟು ತಾಯಿಯಂದಿರು ಆಗಮಿಸಿದ್ದೀರಾ. ನಿಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ಸಾಕಷ್ಟು ಚಿಂತನೆಯನ್ನ ತಾವು ಮಾಡಬೇಕಾಗಿದೆ. ಇತ್ತೀಚಿನ ಯುವ ಸಮೂಹ ಸಾಕಷ್ಟು ದಾರಿ ತಪ್ಪುತ್ತಿದ್ದು ಅದನ್ನ ಸರಿ ದಾರಿಗೆ ತೆಗೆದುಕೊಂಡು ಹೋಗಲು ಪೋಷಕರು ಶಿಕ್ಷಕರು ಮುಂದಾಗಬೇಕು. ಮಹಿಳೆಯರು ಎಲ್ಲಾ ಕ್ಷೇತ್ರಗಳಲ್ಲಿಯೂ ಸಹ ಸಾಧನೆ ಮಾಡಬೇಕು ಎಂದರೆ ಅವರಿಗೆ ಶಕ್ತಿ ಬರಬೇಕು. ಸಮಾಜದಲ್ಲಿ ಅವರಿಗೂ ಸ್ಥಾನಮಾನ ಗೌರವ ಸಿಗಬೇಕು ಎಂದರೆ ಉತ್ತಮ ಉನ್ನತ ಶಿಕ್ಷಣವನ್ನ ತಾವು ಪಡೆಯುವ ಮೂಲಕ ಸಮಾಜಕ್ಕೆ ಮಾರ್ಗದರ್ಶಕರಾಗಬೇಕು. ಅದರಂತೆ ತಮ್ಮ ಮಕ್ಕಳನ್ನ ಸಹ ಆದರ್ಶ ವ್ಯಕ್ತಿಗಳಾಗಿ ಬೆಳೆಸಬೇಕು ಎಂದು ತಿಳಿಸಿದರು. ಅದನ್ನು ನಾನು ಕಾನೂನಿನ ಅರಿವಿನ ಹೇಳ್ತೇನೆ. ಅದಕ್ಕಿಂತ ಮುಂಚೆ ನಾನು ಹೇಳಿದೆ,
ಇದೇ ಸಂದರ್ಭದಲ್ಲಿ ಸಂಸ್ಥೆಯ ಜಿಲ್ಲಾ ನಿರ್ದೇಶಕಿ ದಯಾಶೀಲ, ತಾಲೂಕು ನಿರ್ದೇಶಕ ರಾಜೇಶ್, ಪಿಎಸ್ಐ ದೇವಿಕಾ, ಉಪನ್ಯಾಸಕಿ ರೂಪಾ ವಿಶ್ವನಾಥ್ ಸೇರಿದಂತೆ ಇನ್ನಿತರರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಪ್ರಸನ್ನ ದೊಡ್ಡಗುಣಿ, ಅಮೋಕ್ ಟಿವಿ, ಗುಬ್ಬಿ. ರಾಯಭಾಗ ತಾಲೂಕಿನ ಯಬ್ರಟ್ಟಿ ಗ್ರಾಮದಲ್ಲಿ ಸುಮಾರು 2 ಕೋಟಿ ಅನುದಾನದ ವಿವಿಧ ಕಾಮಗಾರಿಗಳಿಗೆ ಕುಡಚಿ ಶಾಸಕ ಮಹೇಂದ್ರ ತಮ್ಮಣ್ಣನವರ್ ಗುದ್ದಲಿ ಪೂಜೆಯನ್ನು ನೆರವೇರಿಸಿದ್ರು. ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು, ಮಠ ಮಂದಿರಗಳನ್ನು ಕಟ್ಟಿರುವುದರಿಂದ ಬಡತನ ನಿರ್ಮೂಲನೆ ಆಗುವುದಿಲ್ಲ. ಕಣ್ಣಿಗೆ ಕಾಣದ ದೇವರಿಗಿಂತ ಕಣ್ಣೆದುರು ಇರುವ ಮತದಾರ ಪ್ರಭುಗಳು, ದೀನ ದಲಿತರೇ ನನಗೆ ಶ್ರೀರಾಮನ ಸ್ವರೂಪರು. ನಾನು ದೇವರನ್ನ ನಂಬೋದಿಲ್ಲ. ನನಗೆ ಕುಡಚಿ ಮತಕ್ಷೇತ್ರದ ಜನರೇ ರಾಮ, ಕೃಷ್ಣ, ಗಣಪತಿ ಎಲ್ಲ. ಈ ಬಾರಿ ರೈತರ ಸಂಕಷ್ಟಕ್ಕೆ ನೆರವಾಗುವ ಉದ್ದೇಶದಿಂದ ರಾಜ್ಯ ಸರ್ಕಾರ ನೀರಾವರಿಗೆ ಹೆಚ್ಚಿನ ಮಹತ್ವ ನೀಡಿ ಅನುದಾನವನ್ನ ಕಾಯ್ದಿರಿಸಿದೆ. ಈಗಾಗಲೇ ಕ್ಷೇತ್ರದ ಅಭಿವೃದ್ಧಿಗೆ 15 ಕೋಟಿ ಅನುದಾನ ಬಿಡುಗಡೆಯಾಗಿದೆ ಎಂದರು. ಮಠ ಮಂದಿರ ಗುಡಿಗಳು ಕಟ್ಟತಾರ, ಇವತ್ತ ಸಾಕಷ್ಟು ಜನ ಬಡವರ ಹೊಟ್ಟಿಗಿಂತ ಬೀದಿ ಮೇಲೆ ಅದಕ್ಕೆ ದಯವಿಟ್ಟು ತಾವೆಲ್ಲ ಹುಷಾರಾಗಬೇಕು. ಬರುವಂತ ದಿನಮಾನದಾಗ ತಾವೆಲ್ಲ ಈ ಅಭಿವೃದ್ಧಿ ಪರವಾಗಿರುವಂತ ಕಾಂಗ್ರೆಸ್ ಪಕ್ಷಕ್ಕೆ ನೀವೆಲ್ಲಾದ್ರೂ ಈ ಸಲ ನಮಗೆ ಒಂದು ಸ್ವಲ್ಪ ಗಲ್ಲಾಯಿತು ಅಂತಂದ್ರೆ ನಮಗೇನು ಹೋಟ್ ಬಿದ್ದಾವೆ ಅದಕ್ಕೆ ತಮಗೆ ಪ್ಲಸ್ ಆಗಬೇಕು. ನಮಗೆ ಹೆಚ್ಚು ದುಡ್ಡು ಬರ್ಬೇಕಂದ್ರೆ ಎಲ್ಲಾದ್ರೂ ಮೈ ಮರತ ಒಂದು ಕಡಿಮೆ ಆಯ್ತಪ್ಪ ಅಂತಂದ್ರೆ ನಮ್ಮನ್ನು ಕಿವಿ ಕೇಳ್ತಾರೆ, ನಿನ್ನ ಇಲೆಕ್ಷನ್ದಾಗ ಅದು ಹಿಂಗಾಯ್ತು, ಈಗ ಹಿಂಗಾಯ್ತಪ್ಪ ಅಂತ ಹೇಳಿ ಅದಕ್ಕೆ ದಯವಿಟ್ಟು ತಾವೆ. ಮತ್ತು ನೀವೆಲ್ಲ ಈಗ ಗೌಡ್ರಂತೂ ನೀವೆಲ್ಲ ಕ್ಷೇತ್ರದ ಸುತ್ತಾಡಿದ್ರಿ, ನೀವು ಯಾರೇನ ಯಾರೇನು ಮಾಡ್ತಾರೆ ಅನ್ನೋದು ನಿಮಗೆಲ್ಲ ಗೊತ್ತಿದ್ದೆ. ಹೆಚ್ಚಿನ ಕಾಳಜಿ ತಗೋಬೇಕು ಬರುವಂತ ದಿನಮಾನದಾಗ. ಮಹದೇವ್ ಕಂಬ್ಳಿ, ಅಮೋಕ್ ಟಿವಿ, ರಾಯಭಾಗ. ಗುಬ್ಬಿ ತಾಲೂಕಿನ ಸಿಎಸ್ಪುರ ಹೋಬಳಿಯ ಅಂಕಣಕೊಪ್ಪ ಗ್ರಾಮದಲ್ಲಿ 50.84 ಲಕ್ಷ ರೂಪಾಯಿ ಜಲಜೀವನ್ ಮಿಷನ್ ಯೋಜನೆಯಡಿ ಮನೆ ಮನೆಗೆ ನಳ ಸಂಪರ್ಕ ಕಾಮಗಾರಿಗೆ ತುರುವೇಕೆರೆ ವಿಧಾನಸಭಾ ಕ್ಷೇತ್ರದ ಶಾಸಕ ಎಂಟಿ ಕೃಷ್ಣಪ್ಪ ಗುದ್ದಲಿ ಪೂಜೆ ನೆರವೇರಿಸಿದರು. ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದ ಶಾಸಕರು, ಒಳ ಮೀಸಲಾತಿಯನ್ನ ಜಾರಿಗೊಳಿಸುವ ಇಚ್ಛಾಶಕ್ತಿ ರಾಜ್ಯ ಸರ್ಕಾರಕ್ಕಿಲ್ಲ. ಒಳ ಮೀಸಲಾತಿ ವಿಚಾರವನ್ನ ಕೇಂದ್ರಕ್ಕೆ ಶಿಫಾರಸು ಮಾಡಿ ಕಾಂಗ್ರೆಸ್ ಸರ್ಕಾರ ಕೈ ತೊಳೆದುಕೊಳ್ಳಲು ಹೊರಟಿದೆ ಎಂದು ಹರಿಹಾಯ್ದರು. ತಾಲೂಕಿನಲ್ಲಿ ರಸ್ತೆಗಳು ಕಿತ್ತು ಹೋಗಿದ್ದು ಸಾರ್ವಜನಿಕರಿಗೆ ಸಂಚರಿಸಲು ತೊಂದರೆಯಾಗುತ್ತಿದೆ. ರಾಜ್ಯ ಸರ್ಕಾರ ಅಭಿವೃದ್ಧಿ ಕಾಮಗಾರಿಗಳಿಗೆ ಅನುದಾನ ಬಿಡುಗಡೆ ಮಾಡದೆ ವಿಳಂಬ ಮಾಡ್ತಾ ಇದೆ. ಕೊಬ್ಬರಿಗೆ 15,000 ಬೆಲೆ ನಿಗದಿ ಮಾಡಬೇಕು. ವರ್ಷದ 365 ದಿನವೂ ನೆಫೆಡ್ ತೆರೆದಿರಬೇಕು. ಇದರಿಂದ ರೈತರಿಗೆ ಅನುಕೂಲವಾಗಲಿದೆ ಎಂದು ತಿಳಿಸಿದರು. ಈಗಾಗಲೇ ಬಹುತೇಕ ಹಳ್ಳಿಯಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಆಗಿದೆ. ನಾನು ನಿನ್ನೆ 37-38 ಗ್ರಾಮಕ್ಕೆ ನಾನು ಬೋರ್ ಅಪ್ರೂವ್ ಮಾಡಿಕೊಟ್ವಿ. ಟಾಸ್ಕ್ ಫೋರ್ಸ್ ಇಲ್ಲಿ ಒಂದು 4 ಗ್ರಾಮಕ್ಕೆ ಮಾಡಿಕೊಟ್ಟಿದ್ವಿ, 4 ಗ್ರಾಮಕ್ಕೆ ಬೋರ್ ಹೊಡೆದವ್ರೆ. ಆದರೆ ಈಗ ಟಾಸ್ಕ್ ಫೋರ್ಸ್ ಹೇಗಿರಬೇಕು ಅಂದರೆ, ಈಗ ಬಂದರೆ ಇಮ್ಮಿಡಿಯೇಟ್ ಬೋರ್ ಕೊಡಿಸಿ ನೀರು ಕೊಡೋಂಗೆ ಇರಬೇಕು, ವಿದ್ಯುತ್ ಶಕ್ತಿ ಇಮ್ಮಿಡಿಯೇಟಾಗಿ ಕೊಡಬೇಕು. ಇವ್ರು ಹಾಕೋದು ಇವತ್ತು ಈ ನಾರ್ತ್ ತಿಂಗಳಿಗಾದರೆ ಮಳೆ ಹೋಯ್ತದೆ, ಇವ್ರ ಬೋರ್ ಯಾರಿಗೆ ಬೇಕಾಯ್ತದೆ? ಈ ಕಷ್ಟಕಾಲದ ಕುಡಿಯೋ ನೀರು ಕೊಡಬೇಕಲ್ಲ, ಆ ಕೆಲಸದಲ್ಲಿ ಈ ಸರ್ಕಾರ ಮಾಡ್ತಾ ಇಲ್ಲ. ಬರೀ ಸುಳ್ಳು ಹೇಳ್ಕೊಂಡು ಟೈಮ್ ಕಳೀತಾ ಇದ್ದಾರೆ ಹೊರತು ಯಾವುದೇ ಡೆವಲಪ್ಮೆಂಟ್ ಬಗ್ಗೆ ಈ ಸರ್ಕಾರಕ್ಕೆ ಚಿಂತನೆ ಇಲ್ಲ. ಪಾವಗಡ ತಾಲೂಕಿನ ವೈಎನ್ ಹೊಸಕೋಟೆ ಗ್ರಾಹಕರಿಗೆ ಹೆಚ್ಚಿನ ಸೌಲಭ್ಯಗಳನ್ನು ಒದಗಿಸುವ ನಿಟ್ಟಿನಲ್ಲಿ ನೂತನ ಕಟ್ಟಡದಲ್ಲಿ ಬ್ಯಾಂಕ್ ಕಾರ್ಯ ಪ್ರಾರಂಭ ಮಾಡುತ್ತಿದೆ ಅಂತ ಕರ್ನಾಟಕ ಗ್ರಾಮೀಣ ಬ್ಯಾಂಕಿನ ತುಮಕೂರು ರಿಜಿನಲ್ ಮ್ಯಾನೇಜರ್ ಮಹದೇವಯ್ಯ ತಿಳಿಸಿದರು. ಗ್ರಾಮದಲ್ಲಿ ನೂತನ ಕಟ್ಟಡದಲ್ಲಿ ಕರ್ನಾಟಕ ಗ್ರಾಮೀಣ ಬ್ಯಾಂಕಿನ ಶಾಖೆಯ ಕಾರ್ಯಾರಂಭ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಗ್ರಾಹಕರ ಸಹಕಾರವೇ ಬ್ಯಾಂಕಿನ ಪ್ರಗತಿಯ ಸೂತ್ರ. ಇಂದಿನವರೆಗೆ ಗ್ರಾಮದ ಗ್ರಾಹಕರು ನಮ್ಮ ಬ್ಯಾಂಕಿಗೆ ಹೆಚ್ಚು ಸಹಕಾರ ನೀಡಿದ್ದೀರಿ. ಮುಂದೆಯೂ ನಿಮ್ಮ ಸಹಕಾರ ಇದೇ ರೀತಿ ಇರಲಿ. ಗ್ರಾಹಕರ ಅನುಕೂಲಕ್ಕೆ ಅನುಗುಣವಾಗಿ ಬ್ಯಾಂಕ್ ಕಾರ್ಯನಿರ್ವಹಿಸಲಿದೆ. ಏಪ್ರಿಲ್ನಿಂದ ಈ ಶಾಖೆಯ ಸಿಬ್ಬಂದಿಯ ಸಂಖ್ಯೆಯೂ ಹೆಚ್ಚಳವಾಗಲಿದ್ದು, ಇಲ್ಲಿನ ಸಿಬ್ಬಂದಿಯು ನಿಮ್ಮೊಂದಿಗೆ ಉತ್ತಮವಾಗಿ ಸ್ಪಂದಿಸುತ್ತಾ ವ್ಯವಹಾರಿಕ ಸಮಸ್ಯೆಗಳ ನಿವಾರಣೆಗೆ ಸದಾ ಸಿದ್ಧರಿರ್ತಾರೆ ಎಂದು ತಿಳಿಸುತ್ತಾ ಬ್ಯಾಂಕಿನ ಸೌಲಭ್ಯಗಳ ಬಗ್ಗೆ ವಿವರಣೆ ನೀಡಿದರು. ಈ ದಿನ ತುಂಬ ಸಂತೋಷದ ದಿವಸ, ಯಾಕೆಂದರೆ ವೈಎನ್ ಹೊಸಕೋಟೆನಲ್ಲಿ ನಾವು ಇಲ್ಲಿವರೆಗೂ ಒಂದು ಬೇರೆ ಕಟ್ಟಡದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ವಿ. ಅಲ್ಲಿ
ಈ ಸ್ಟ್ರಾಂಗ್ ರೂಮ್ ಫೆಸಿಲಿಟಿ ಮತ್ತು ವಾತಾವರಣ ಇಷ್ಟೊಂದು ಅಚ್ಚುಕಟ್ಟಾಗಿರಲಿಲ್ಲ. ಈಗ ಗ್ರಾಹಕರ ಅನುಕೂಲಕ್ಕೆ ಮತ್ತು ನಾವು ಇನ್ನೂ ಹೆಚ್ಚಿನ ಸೌಲಭ್ಯಗಳು ಗ್ರಾಹಕರ ಸೇವೆ ಮಾಡಲಿಕ್ಕೆ ಅನುಕೂಲವಾಗುವಂತಹ ಒಂದು ಕಟ್ಟಡಕ್ಕೆ ಈಗ ಸ್ಥಳಾಂತರ ಹೊಂದಿದ್ದೀವಿ. ನಾನು ತಮ್ಮಲ್ಲೆಲ್ಲರಲ್ಲೂ ವಿನಂತಿ ಮಾಡ್ಕೊಳ್ಳೋದೇನೆಂದರೆ, ಬ್ಯಾಂಕ್ ಬೆಳಿಬೇಕಾದರೆ ಗ್ರಾಹಕರು ಸಹಕಾರ, ಗ್ರಾಹಕರು ಸಪೋರ್ಟು ತುಂಬ ಬಹಳ ಮುಖ್ಯ. ನೀವು ಇಷ್ಟು ದಿವಸ ನಮ್ಮನ್ನು ಇಲ್ಲಿ ಕೊಟ್ಟಂಥ ಸಪೋರ್ಟು ಸಹಕಾರದಿಂದ ಬೆಳೆಸಿದ್ದೀರಿ. ಇದೇ ಸಹಕಾರದಿಂದ ಮುಂದುವರಿಸಿ ನಮ್ಮ ಬೆಳವಣಿಗೆಗೆ ಹೆಚ್ಚಿನದಾಗಿ ಅನುವು ಮಾಡಿಕೊಡಿ, ಒಂದು ನಮ್ಮನ್ನು ಆಶೀರ್ವದಿಸಿ ಅಂತ ಈ ಮೂಲಕ ಕೇಳ್ಕೊಳ್ತೇನೆ ನಮ್ಮ ಕಡೆಯಿಂದ. ತುಮಕೂರು ರೀಜನಲ್ ಮ್ಯಾನೇಜರ್ ಮಹದೇವಯ್ಯ ಮತ್ತು ಸೀನಿಯರ್ ಮ್ಯಾನೇಜರ್ ವಿನಯ್ ರವರನ್ನ ನೂತನ ಕಟ್ಟಡದ ಮಾಲೀಕರಾದ ಟಿಜೆ ವಿಶ್ವನಾಥ್ ಮತ್ತು ಸ್ಥಳೀಯ ಶಾಖೆಯ ವತಿಯಿಂದ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸೈಯದ್ ಶಾನ್ವಾಜ್, ಸ್ಥಳೀಯ ಶಾಖೆಯ ಮ್ಯಾನೇಜರ್ ದೇವರಾಜು, ಕ್ಯಾಶಿಯರ್ ಕಿಶೋರ್, ಸಹಾಯಕ ಸಿಬ್ಬಂದಿಯಾದ ಆನಂದ್, ಮುಖಂಡರಾದ ಟಿಪಿ ಆನಂದ್ ಮತ್ತು ಗ್ರಾಹಕರು ಹಾಜರಿದ್ದರು. ಶ್ರೀನಾಥ್ ಪಿಜಿ, ಅಮೋಕ್ ಟಿವಿ, ಪಾವಗಡ. ಗುಬ್ಬಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಕರ್ನಾಟಕ ಶೋಷಿತ ಸಮುದಾಯಗಳ ಮಹಾ ಒಕ್ಕೂಟದ ವತಿಯಿಂದ ಸುದ್ದಿಗೋಷ್ಠಿ ಆಯೋಜಿಸಿ ಇದೇ ಭಾನುವಾರ 28ರಂದು ಚಿತ್ರದುರ್ಗದಲ್ಲಿ ಬೃಹತ್ ರಾಜ್ಯ ಮಟ್ಟದ ಸಮಾವೇಶವನ್ನು ಏರ್ಪಡಿಸಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಭಾಗವಹಿಸಿ ಸಮಾವೇಶ ಯಶಸ್ವಿ ಮಾಡಲು ಕರೆ ನೀಡಿದರು. ಸುದ್ದಿಗೋಷ್ಠಿಯಲ್ಲಿ ಮಾಜಿ ವಿಧಾನಸಭಾ ಪರಿಷತ್ ಸದಸ್ಯ ಎಆರ್ ರಮೇಶ್ ಮಾತನಾಡಿ, ಇದೇ ಭಾನುವಾರ 28ರಂದು ಚಿತ್ರದುರ್ಗದಲ್ಲಿ ಬೃಹತ್ ರಾಜ್ಯ ಮಟ್ಟದ ಸಮಾವೇಶವನ್ನು ಏರ್ಪಡಿಸಿದ್ದು ಜಾತಿ ಗಣತಿ ಸಮೀಕ್ಷೆ ಮಾಡಿರುವುದನ್ನು ಬಿಡುಗಡೆ ಮಾಡುವ ಮೂಲಕ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಅಭಿವೃದ್ಧಿಯಾಗಲು ಒಕ್ಕೊರಲ ಅಭಿಪ್ರಾಯವಾಗಿದೆ. ಹಾಗಾಗಿ ರಾಜ್ಯದ ಎಲ್ಲ ಭಾಗಗಳಿಂದ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಕಾರ್ಯಕ್ರಮಕ್ಕೆ ಆಗಮಿಸುವ ಮೂಲಕ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಎಂದು ಮನವಿ ಮಾಡಿದರು. ಮಾದಾರ ಚೆನ್ನಯ್ಯ ಮಠದ ಪಕ್ಕದಲ್ಲಿರ್ತಕ್ಕಂಥ ಕಾಲೇಜು ಮೈದಾನದಲ್ಲಿ ಏರ್ಪಡಿಸಿರ್ತಕ್ಕಂಥದ್ದಾಗಿದೆ. ಇದು ಉದ್ದೇಶ ಇಷ್ಟೇ, ರಾಜ್ಯ ಸರ್ಕಾರ 2017ರಲ್ಲಿ ಏನೊಂದು ಕ್ರಮ ತಗೊಳ್ತು, ಇಡೀ ರಾಜ್ಯದಲ್ಲಿ ಜಾತಿ ಗಣತಿ ಅನ್ನೋದಕ್ಕಿಂತ ಆರ್ಥಿಕ ಮತ್ತು ಸಾಮಾಜಿಕ ಮತ್ತು ಶೈಕ್ಷಣಿಕವಾದಂಥ ಸ್ಥಿತಿಗತಿಗಳನ್ನು ತಿಳ್ಕೊಳ್ಳೋಕ್ಕೆ ಒಂದು ಸಮೀಕ್ಷೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿತು. ಇದಕ್ಕೆ 162 ಕೋಟಿ ರೂಪಾಯಿ ಸಾರ್ವಜನಿಕ ಹಣವನ್ನು ವ್ಯಯ ಮಾಡಿದೆ. ಈ ಕೆಲಸವನ್ನು ಹಿಂದುಳಿದ ವರ್ಗದ ಶಾಶ್ವತ ಆಯೋಗಕ್ಕೆ ಕಾಂತರಾಜು ಅವರ ಅಧ್ಯಕ್ಷತೆ ಇದ್ದಾಗ ವಹಿಸಿತ್ತು. ಆ ವಹಿಸಿದಂಥ ಕೆಲಸ ಇವತ್ತು ಪೂರ್ಣ ಆಗಿದೆ ಅಂತೇಳಿ ಅವರು ಆಯೋಗದ ಅಧ್ಯಕ್ಷರು, ಈಗಿನ ಆಯೋಗದ ಅಧ್ಯಕ್ಷರು ಪ್ರಕಟ ಮಾಡಿದ್ದಾರೆ. ಆದರೆ ಇವತ್ತು ಇದು ಸಾರ್ವಜನಿಕರಿಗೆ ಯಾವುದೇ ರೀತಿಯ ಮಾಹಿತಿ ಇಲ್ಲ. ಇಷ್ಟೊಂದು ಹಣವನ್ನು ಮಾಡಿದಾಗಲೇ ಇಂಥ ಒಂದು ಸಮೀಕ್ಷೆ ಬಂದ ಮೇಲೆ ಪ್ರಪ್ರಥಮವಾದಂಥದ್ದು ಸ್ವಾತಂತ್ರ್ಯ ಬಂದ ನಂತರ ಇದು ಸಾರ್ವಜನಿಕರಿಗೆ ತಲುಪ್ತಕ್ಕಂಥದ್ದು ಬಹಳ ಅವಶ್ಯಕತೆ ಇದೆ. ಇದರಿಂದ ನಮ್ಮ ಸ್ಥಿತಿ ಎಲ್ಲ ಪ್ರತಿಯೊಬ್ಬ ಜಾತಿ ಮತ್ತು ಪ್ರತಿಯೊಬ್ಬ ಪಂಗಡಗಳ ಒಂದು ಸಾಮಾಜಿಕ ಇರ್ಬೋದು, ಶೈಕ್ಷಣಿಕ ಇರ್ಬೋದು, ಆರ್ಥಿಕ ಇರ್ಬೋದು ಮತ್ತು ರಾಜಕೀಯ ಇರ್ಬೋದು. ಪತ್ರಿಕಾಗೋಷ್ಠಿಯಲ್ಲಿ ಪಟ್ಟಣ ಪಂಚಾಯಿತಿ ಸದಸ್ಯ ರೇಣುಕಾ ಪ್ರಸಾದ್, ಮೊಹಮ್ಮದ್ ಸಾದಿಕ್, ಶೌಕತ್ ಅಲಿ, ರಾಜ್ಯ ತಿಗಳ ಮಹಾಸಭಾದ ಅಧ್ಯಕ್ಷ ಸುಬ್ಬಣ್ಣ, ಮುಖಂಡರಾದ ಲೋಕೇಶ್ ಬಾಬು, ಕುಮಾರ್ ಸೇರಿದಂತೆ ಇನ್ನಿತರರು ಭಾಗಿಯಾಗಿದ್ದರು. ಪ್ರಸನ್ನ ದೊಡ್ಗುಣಿ, ಅಮೋಕ್ ಟಿವಿ, ಗುಬ್ಬಿ. ಸರ್ಕಾರ ಕಡ್ಡಾಯವಾಗಿ ವೈದ್ಯಕೀಯ ಆಸ್ಪತ್ರೆಯಲ್ಲಿ ಆಧುನಿಕ ವೈದ್ಯಕೀಯ ಕೌಶಲ ಅಭಿವೃದ್ಧಿ ಪ್ರಯೋಗಾಲಯ ಲ್ಯಾಬ್ ಅನ್ನು ನಿರ್ಮಾಣ ಮಾಡಿರುವುದನ್ನ ಜಾರಿಗೆ ಮಾಡಿರುವ ಹಿನ್ನೆಲೆಯಲ್ಲಿ ಇಂದು ದೇವನಹಳ್ಳಿ ಆಕಾಶ್ ವೈದ್ಯಕೀಯ ಕಾಲೇಜಿನಲ್ಲಿ ಅದ್ಭುತವಾದ ಪ್ರಯೋಗಾಲಯ ಲ್ಯಾಬ್ ಮಾಡಿರುವುದು ಹೆಮ್ಮೆಯ ವಿಚಾರವಾಗಿದೆ ಅಂತ ರಾಜೀವ್ ಗಾಂಧಿ ಯೂನಿವರ್ಸಿಟಿಯ ಉಪಕುಲಪತಿಗಳಾದ ಡಾಕ್ಟರ್ ಎಂಕೆ ರಮೇಶ್ ತಿಳಿಸಿದರು. ದೇವನಹಳ್ಳಿ ಪಟ್ಟಣದ ಪ್ರಸನ್ನಹಳ್ಳಿ ರಸ್ತೆಯಲ್ಲಿರುವ ಆಕಾಶ್ ವೈದ್ಯಕೀಯ ಕಾಲೇಜಿನಲ್ಲಿ ಪ್ರಯೋಗಾಲಯ ಶಾಖೆಯನ್ನ ಉದ್ಘಾಟಿಸಿ ಮಾತನಾಡಿದ ಅವರು, ಆಕಾಶ್ ಸಂಸ್ಥೆಯು ದಿನೇ ದಿನೇ ಉನ್ನತ ಮಟ್ಟದ ಶಿಕ್ಷಣವನ್ನ ನೀಡುತ್ತಿದೆ, ಎಲ್ಲ ರಂಗದಲ್ಲೂ ಮೇಲುಗೈ ಸಾಧಿಸುತ್ತಿದೆ. ಸರ್ಕಾರದ ಆದೇಶದಂತೆ ಈ ದಿನ ಪ್ರಯೋಗಾಲಯ ಶಾಖೆಯನ್ನ ತೆರೆದಿರುವುದು ಉತ್ತಮ ಕಾರ್ಯವಾಗಿದೆ. ಇದರಿಂದ ವಿದ್ಯಾರ್ಥಿಗಳಿಗೆ ಹೆಚ್ಚು ಅನುಕೂಲವಾಗಲಿದ್ದು, ಮೊದಲು ಲ್ಯಾಬ್ ಅಲ್ಲಿ ಅಭ್ಯಾಸ ನಡೆಸಿ ತದನಂತರ ರೋಗಿಗಳ ಮೇಲೆ ಪ್ರಯೋಗ ಮಾಡಬಹುದು. ಇದರಿಂದ ಅವರಿಗೆ ಹೆಚ್ಚು ಲಾಭದಾಯಕವಾಗಿದೆ. ಇದನ್ನ ಎಲ್ಲಾ ವಿದ್ಯಾರ್ಥಿಗಳು ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದರು. ಸಂಸ್ಥೆಯ ಮುಖ್ಯಸ್ಥ ಮುನಿರಾಜು ಅವರು ಹೊಗಳಿಕೆಯ ಮಾತುಗಳನ್ನಾಡಿ ಸಂತಸ ವ್ಯಕ್ತಪಡಿಸಿದರು. ಆಕಾಶ್ ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ಈ ಸ್ಕಿಲ್ ಲ್ಯಾಬ್ ಅಂತ ಹೇಳಿರ್ತೀವಿ, ಸ್ಕಿಲ್ ಲ್ಯಾಬ್ ಉದ್ಘಾಟನೆ ಆಯಿತು. ಹೊಸ ಕಾನೂನು ಪ್ರಕಾರ ಅಂದರೆ ರಾಷ್ಟ್ರೀಯ ವೈದ್ಯಕೀಯ ಆಯೋಗ ಈ ವೈದ್ಯಕೀಯ ಮೆಡಿಕಲ್ ಸಂಸ್ಥೆಗಳಲ್ಲಿ
ಸ್ಕಿಲ್ ಲ್ಯಾಬ್ ಇರಲೇಬೇಕು ಅಂತ ಕಡ್ಡಾಯ ಮಾಡಿದೆ. ಕಾರಣ ಏನು ಅಂತಂದರೆ, ಪ್ರತಿಯೊಬ್ಬ ವಿದ್ಯಾರ್ಥಿಗೂ ತಾನು ಕಲಿತ ಕೌಶಲ್ಯವನ್ನು ರೋಗಿಗಳ ಮೇಲೆ ಪ್ರಯೋಗಿಸಿದ ಮೊದಲು ಲ್ಯಾಬಲ್ಲಿ ಚೆನ್ನಾಗಿ ಕಲಿತ್ಕೊಂಡು ತದನಂತರ ಚೆನ್ನಾಗಿ ನನಗೆ ಕರಗತ ಆಗಿದೆ ಅಂತ ನಂಬಿಕೆ ಬಂದ ಮೇಲೆ ಆ ಸ್ಕಿಲ್ ಏನು ಕಲ್ತ್ಕೊಂಡಿರ್ತಾರೆ ಆ ತಂತ್ರಜ್ಞಾನನ ರೋಗಿಗಳು ಪ್ರಯೋಗಿಸ್ಬೇಕು. ಇದರಿಂದ ಏನಾಗುತ್ತೆ ಅಂತಂತಂದರೆ, ಈ ಎಷ್ಟೋ ಸರಿ ಆಕ್ಸಿಡೆಂಟ್ ಡೆತ್ಸ್ ಆಗುತ್ತೆ, ಆಕ್ಸಿಡೆಂಟ್ ಮಾರ್ಬಿಡಿಟಿ ಆಗುತ್ತೆ, ಇದೆಲ್ಲ ತಪ್ಪುತ್ತೆ. ಯಾವುದೇ ಒಂದು ಹೊಸ ಹೊಸ ತಂತ್ರಜ್ಞಾನ ಕಲ್ತ್ಕೋಬೇಕು ಅಂದರೆ ರಿಪೀಟೆಡಾಗಿ ನಿರಂತರವಾಗಿ ಮಾಡಿದರೆ ಮಾತ್ರ ಬರುತ್ತೆ. ಅದನ್ನು ಈ ಸ್ಕಿಲ್ ಲ್ಯಾಬಲ್ಲಿ ಪ್ರಾಕ್ಟೀಸ್ ಮಾಡಿ ಪೇಷಂಟ್ಸ್ ಮೇಲೆ ಎಕ್ಸಿಕ್ಯೂಟ್ ಮಾಡ್ತಾರೆ. ಆ ನಿಟ್ಟಿನಲ್ಲಿ ಇವತ್ತು ಆಕಾಶ ವೈದ್ಯಕೀಯ ಕಾಲೇಜಿನ ಒಂದು ಉದ್ಘಾಟನೆ ಆಗಿತ್ತು, ತುಂಬ ಚೆನ್ನಾಗಿ ಬಂದಿದೆ. ಸುಮಾರು 8,000 ಚದರಡಿ ಜಾಗದಲ್ಲಿ ಗಾಳಿ ಬೆಳಕು ಎಕ್ವಿಪ್ಮೆಂಟು ಪ್ರತಿಯೊಂದು ತುಂಬ ಅದ್ಭುತವಾಗಿದೆ, ಅತ್ಯುನ್ನತವಾಗಿದೆ. ಆ್ಯಂಡ್ ಇದು ಮುಂದಿನ ಇದೆಲ್ಲ ಹೇಗೆ ಅಂತಂದರೆ, ಕಾಲಾನುಕ್ರಮದಲ್ಲಿ ಹೊಸ ಹೊಸ ಎಕ್ವಿಪ್ಮೆಂಟ್ ತೊಗೊಂಡೋಗ್ತಿರ್ಬೇಕಾದಂಥ ತಂತ್ರಜ್ಞಾನ ಇದೆ. ಒಂದೇ ಸರಿ ಎಲ್ಲ ತೊಗೊಳ್ಳಿಕ್ಕೆ ಆಗೋದಿಲ್ಲ, ಯಾಕೆಂದರೆ ಬದಲಾಗ್ತಾ ಇರುತ್ತೆ. ಆ ಅಂತಲ್ಲಿ ತುಂಬ ಚೆನ್ನಾಗಿದೆ. ಸೊ ಹಾಗಾಗಿ ಅವರು ಅಭಿನಂದನಾರು, ಆ ವಿಷ್ಣು ಇನ್ಸ್ಟಿಟ್ಯೂಷನ್ ಆಲ್ ದಿ ಬೆಸ್ಟ್. ಕಾರ್ಯಕ್ರಮದಲ್ಲಿ ಆಕಾಶ್ ಸಂಸ್ಥೆಯ ಸಂಸ್ಥಾಪಕ ಕೆ ಮುನಿರಾಜ್, ಪುಷ್ಪಾ ಮುನಿರಾಜು, ಡಾಕ್ಟರ್ ಬ್ರಿಜೇಶ್, ಪ್ರಾಂಶುಪಾಲರಾದ ಡಾಕ್ಟರ್ ಶಿವಪ್ರಕಾಶ್, ಡಾಕ್ಟರ್ ನಾಗರಾಜ್ ಶೆಟ್ಟಿ, ಸಂಸ್ಥೆಯ ಶಿಕ್ಷಕರು, ವಿದ್ಯಾರ್ಥಿಗಳು ಹಾಜರಿದ್ದರು. ಶಂಕರ್, ಅಮೋಕ್ ಟಿವಿ, ದೇವನಹಳ್ಳಿ. ಚಿಕ್ಕಬಳ್ಳಾಪುರ ತಾಲೂಕು ಯಲುವಹಳ್ಳಿ ಎನ್ ರಮೇಶ್ ಹಾಗೂ ಸಮಾನ ಮನಸ್ಕರ ಸೇವಾ ಸಂಸ್ಥೆಯ ವತಿಯಿಂದ 28/1/2024 ಭಾನುವಾರ ಗರ್ಭಿಣಿ ಸ್ತ್ರೀಯರಿಗೆ ಉಚಿತ ಆರೋಗ್ಯ ತಪಾಸಣೆ ಮತ್ತು ಸಾಮೂಹಿಕ ಶ್ರೀಮಂತ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ನಗರದ ಗುರುರಾಜ ಕಲ್ಯಾಣ ಮಂಟಪದಲ್ಲಿ 4 ತಿಂಗಳ ಮೇಲ್ಪಟ್ಟ ಗರ್ಭಿಣಿ ಸ್ತ್ರೀಯರಿಗೆ ಉಚಿತ ಆರೋಗ್ಯ ತಪಾಸಣೆ ಹಮ್ಮಿಕೊಳ್ಳಲಾಗಿದ್ದು, ಈ ಕುರಿತು ಜಿಲ್ಲಾ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, ನಮ್ಮ ಸೊಸೆ ಹೇಮಾ ಮೊದಲ ಗರ್ಭಿಣಿಯಾದಾಗಿನಿಂದ ಈ ಸಾಮೂಹಿಕ ಸೀಮಂತನ ಆಚರಿಸಿಕೊಂಡು ಬರಲಾಗ್ತಾ ಇದೆ. ಇದು ಕೇವಲ ಸೀಮಂತನಕ್ಕೆ ಸೀಮಿತವಾಗದೆ ಅವರ ಆರೋಗ್ಯ ತಪಾಸಣೆ ಸಲಹೆ ಸೂಚನೆಗಳು ನೀಡಿ ಗರ್ಭಿಣಿ ಸ್ತ್ರೀಯರಿಗೆ ಆಹಾರ ಸ್ವೀಕರಿಸುವ ಬಗ್ಗೆ ಮತ್ತು ವ್ಯಾಯಾಮದ ಬಗ್ಗೆ ಡಾ ಕವಿತಾ ಹಾಗೂ ತಂಡದವರಿಂದ ಸಲಹೆ ಸೂಚನೆಗಳು ನೀಡಲಾಗ್ತಾ ಇದೆ. ಶಾಸ್ತ್ರೋಕ್ತವಾಗಿ 9 ಜನ ಕನ್ಯಾಮಣಿಯರಿಂದ ಉಚಿತ ಸಾಮೂಹಿಕ ಸೀಮಂತ ಕಾರ್ಯಕ್ರಮವನ್ನು ನೆರವೇರಿಸಲಾಗುವುದು. ಭಾಗವಹಿಸುವ ಎಲ್ಲಾ ಗರ್ಭಿಣಿಯರಿಗೆ ಸೀರೆ, ಅರಿಶಿನ, ಕುಂಕುಮ ಮತ್ತು ಹಸಿರು ಬಳೆ ಹಾಗೂ ಹಣ್ಣು ಸಿಹಿ ನೀಡಿ ಮಡಿಲು ತುಂಬಿಸಲಾಗುವುದು ಎಂದರು. ಪ್ರತಿ ವರ್ಷದಂತೆ ಗರ್ಭಿಣಿ ಸ್ತ್ರೀಯರಿಗೆ ಉಚಿತ ಸಾಮೂಹಿಕ ಸೀಮಂತ ಮತ್ತು ಆರೋಗ್ಯ ತಪಾಸಣೆ ಶಿಬಿರವನ್ನು ಏರ್ಪಡಿಸಿದ್ದೀವಿ. ಇದೇ ಗುರುರಾಜ ಕಲ್ಯಾಣ ಮಂಟಪದಲ್ಲಿ ಅನೇಕ ಮುಖಂಡರುಗಳು ಆ ಸಭೆಯಲ್ಲಿ ಆಗಮಿಸ್ತಾ ಇದ್ದಾರೆ. ಕಿರಿಯ ಸ್ವಾಮೀಜಿಗಳಾದ ಮಂಗಳನಾಥ ಸ್ವಾಮೀಜಿಯವರು ಆಗಮಿಸ್ತಾ ಇದ್ದಾರೆ. ಪ್ರತಿ ಒಂದು 8 ಕಂಪಾರ್ಟ್ಮೆಂಟ್ ಮಾಡಿ ಪ್ರತಿಯೊಬ್ಬ ಗರ್ಭಿಣಿ ಸ್ತ್ರೀಗೆ ಯಾವ ರೀತಿ ನಡ್ಕೋಬೇಕು, ಏನು ಮಾಡಬೇಕು, ನೀವು ಯಾವ ರೀತಿ ನೀವು 9 ತಿಂಗಳು ಗರ್ಭದಲ್ಲಿ ಆ ಮಗುವನ್ನು ಪೋಷಣೆ ಮಾಡಬೇಕು ಅನ್ನೋದ್ರ ಬಗ್ಗೆ, ಅವರಿಗೆ ಆರೋಗ್ಯದ ಬಗ್ಗೆ ಎಲ್ಲ ನ್ಯೂಟ್ರಿಷನ್ ತಿಂಡಿ ಊಟದ ಬಗ್ಗೆ, ಅವ್ರು ತಗೋಬೇಕಾದಂಥ ಕ್ರಮಗಳು ಮತ್ತು ಅವರಿಗೆ ಎಕ್ಸಸೈಸು, ನ್ಯೂಟ್ರಿಷನ್ ಸ್ಪೆಷಲಿಸ್ಟ್ ಬರ್ತಾರೆ, ಎಲ್ಲ ಸ್ಪೆಷಲಿಸ್ಟ್ಗಳು ಬಂದು ಅವ್ರ ಗೈಡ್ಲೈನ್ಸ್ ಕೊಡ್ತಾರೆ. ನಮ್ಮ ಕೆಂಪೇಗೌಡ ಆಸ್ಪತ್ರೆಯ ಇಡೀ ಕರ್ನಾಟಕದಲ್ಲೇ ಖ್ಯಾತಿಯಾದಂಥ ಡಾಕ್ಟರ್ ಸಾವಿತ್ರಮ್ಮ ಮತ್ತು ಡಾಕ್ಟರ್ ಜಯಂತಿ ಅವರ ಮುಖಂಡತ್ವದಲ್ಲಿ ಸುಮಾರು 14 ಜನ ಡಾಕ್ಟ್ರುಗಳು ಅದಕ್ಕೆ ತಕ್ಕಂಥ ಅಸಿಸ್ಟೆಂಟ್ಗಳು ಬಂದು ನಮ್ಮ ತಾಲೂಕೆಲ್ಲ ಯಾರೇ ಗರ್ಭಿಣಿ ಸ್ತ್ರೀಯರು ಬಂದರೂ ಕೂಡ ಅವರೆಲ್ಲರೂ ಕೂಡ ಲಿಮಿಟ್ ಇಲ್ಲ. ಈಗಾಗಲೇ 310 ಸುಮಾರು 274 ಜನ ನೋಂದಣಿ ಮಾಡಿಕೊಂಡಿದ್ದಾರೆ. ಅವ್ರಿಗೆಲ್ಲನೂ ಕೂಡ ಆರೋಗ್ಯ ತಪಾಸಣೆ, ಅವರಿಗೆ ಆಮೇಲೆ ಸಲಹೆ ಮತ್ತು ಪೌಷ್ಟಿಕ ಒಂದು ಪೌಡರ್, ಪೌಷ್ಟಿಕ ಪೌಡರನ್ನು ಅವರಿಗೆ ಗರ್ಭಿಣಿ ಸ್ತ್ರೀಯರಿಗೆ ಕೊಟ್ಟು ಅದಾ. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಇದಿಷ್ಟು ಪ್ರಮುಖ ಸುದ್ದಿಗಳು. ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.